ರಾಜ್ಯದ ವಕ್ಫ್ ಮಂಡಳಿಯ ನಿರ್ದೇಶಕರು ಆಗಿರುವ ಸನ್ಮಾನ್ಯ ಶಾಫಿ ಸಹದಿ ಅವರೇ, ಈ ಮಹತ್ವಪೂರ್ಣ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ ಈ ನಾಡಿನ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ರಂಗದ ಪ್ರಮುಖರು, ಈ ದೇಶದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿ ಮುಸ್ಲಿಂ ಸಮುದಾಯಕ್ಕೆ ಹೆಮ್ಮೆಯನ್ನು ತಂದುಕೊಂಡಂತಹ ನಾಯಕರು ಆಗಿರುವ ಸಿಎಂ ಇಬ್ರಾಹಿಂ ಸಾಹೇಬ್ರೇ, ಸನ್ಮಾನ್ಯ ಸಚಿವರುಗಳಾದ ಜನಾಬ್ ತನ್ವೀರ್ ಸೇಠ್, ಯೋಟಿ ಖಾದರ್, ವೇದಿಕೆ ಮೇಲಿರುವ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಅಂತಾರಾಷ್ಟ್ರೀಯ ಸಮಿತಿಯ ಕೋಶಾಧಿಕಾರಿ ಹಬೀಬ್ ಕೋಯ, ವೇದಿಕೆ ಮೇಲಿರುವ ಎಲ್ಲ ಪ್ರಾದೇಶಿಕ, ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ನಾಯಕರುಗಳೇ, ಸಮಯದ ತೀವ್ರವಾದ ಕೊರತೆಯ ಹಿನ್ನೆಲೆಯಲ್ಲಿ ದೀರ್ಘವಾದ ಒಂದು ಭಾಷಣ ಈ ಸಂದರ್ಭದಲ್ಲಿ ಭೂಷಣವಲ್ಲ. 70ನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಈ ಚಾರಿತ್ರಿಕವಾದ, ಐತಿಹಾಸಿಕವಾದ ಮೈಸೂರಿನ ಮಣ್ಣಿನಲ್ಲಿ ಸೇರಿಕೊಂಡು SSF ಹಮ್ಮಿಕೊಂಡಿರುವ ಆಜಾದಿ ಸಪ್ತಾಹದ ಕೊನೆಯ ಅಂಗವಾದ ಆಜಾದಿ ರ್ಯಾಲಿಯ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಕರ್ನಾಟಕದ ಅತ್ಯಂತ ದೊಡ್ಡ ಮುಸ್ಲಿಂ ವಿದ್ಯಾರ್ಥಿ ಯುವಜನ ಸಂಘಟನೆಯಾಗಿರುವ SSF, ಇಲ್ಲೆಲ್ಲರೂ ಇಲ್ಲ ಎಲ್ಲ ನಾಯಕರು ಹೇಳಿದ ಹಾಗೆ ಅತ್ಯಂತ ಶಿಸ್ತುಬದ್ಧವಾದ ರೀತಿಯಲ್ಲಿ ರ್ಯಾಲಿಯನ್ನು ಆಯೋಜಿಸಿ ಸಂಘಟನೆ ಯಾವ ಸತ್ವಾದರ್ಶಕ್ಕಾಗಿ ನೆಲೆಗೊಳ್ಳುತ್ತದೆ ಎನ್ನುವುದರ ಒಂದು ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಮ್ಗೊತ್ತಿದೆ, ಈ 70ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಭಾರತ ಅಂದರೇನು, ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಲಿ ಎನ್ನುವ ಸಂದೇಶದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಾಗ ಸಹೋದರರೇ, ಆಧುನಿಕ ಕಾಲದಲ್ಲಿ 69 ವರ್ಷಗಳು ಸ್ವತಂತ್ರ ಭಾರತಕ್ಕೆ ಪೂರ್ತಿಯಾಗಿರುವ ಈ ಸಂದರ್ಭದಲ್ಲಿ ನಮ್ಮೊಳಗಿನ ಭಾರತ ಯಾವ ರೀತಿಯಲ್ಲಿ ಜಾಗೃತಗೊಳ್ಳಬೇಕೆನ್ನುವ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತಾ ಇದೆ. ನಿಜವಾದ ಅರ್ಥದಲ್ಲಿ ಭಾರತ ಅಂದ್ರೇನು? 133 ಕೋಟಿ ಜನರು ವಾಸ ಮಾಡುವಂತಹ ಒಂದು ಭೌಗೋಳಿಕ ಪ್ರದೇಶ ಮಾತ್ರವಲ್ಲ ಭಾರತ, ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ 36 ರಾಜ್ಯಗಳನ್ನೊಳಗೊಂಡ ಒಂದು ಭೂಪ್ರದೇಶ ಮಾತ್ರವಲ್ಲ ಭಾರತ. 32,82,563 ಚದರಡಿ ವಿಸ್ತೀರ್ಣವುಳ್ಳಂತಹ ಒಂದು ಭೂಪ್ರದೇಶ ಮಾತ್ರವಲ್ಲ ಭಾರತ. ಭಾರತವೆಂದರೆ ಸಹಸ್ರಮಾನಗಳಿಂದ ನಾವು ಕಾಪಾಡಿಕೊಂಡು ಬಂದಂತಹ ಪ್ರೀತಿ ವಿಶ್ವಾಸ ಸಹಿಷ್ಣುತೆಗಳೇ ಭಾರತ. ಜಾತಿ ಭೇದವಿಲ್ಲದೆ, ಮತಭೇದವಿಲ್ಲದೆ, ಧರ್ಮಭೇದವಿಲ್ಲದೆ ಮನುಷ್ಯರನ್ನು ಮನುಷ್ಯನಾಗಿ ಕಂಡು ಪ್ರೀತಿ ಮಾಡಿದ, ಈ ಜಗತ್ತಲ್ಲಿ ಎಲ್ಲೂ ಕೂಡ ಸರಿಸಾಟಿ ಇಲ್ಲದಂತಹ ಒಂದು ಉಜ್ವಲವಾದ ಭಾವ, ಆ ಭಾವವನ್ನೇ ನಾವು ಭಾರತ ಅಂತ ಹೇಳ್ತಾ ಇದ್ದೇವೆ. ಆದರೆ 70ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮನ್ನೊಂದು ಆತಂಕಗಾಡ್ತಾ ಇದೆ, ಒಂದು ದುಃಖಗಾಡ್ತಾ ಇದೆ. ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳು ಈ ದೇಶದಲ್ಲಿರುವ 133 ಕೋಟಿ ಜನರನ್ನು ಅಭಿಸಂಬೋಧನೆ ಮಾಡಿ ಸ್ವಾತಂತ್ರ್ಯದ ಪ್ರಭಾಷಣವನ್ನು ಮಾಡಿದ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದರು, ಈ ದೇಶದಲ್ಲಿ ದಲಿತರ ಮೇಲೆ ಹಿಂಸೆ ನಡೆಯುತ್ತಾ ಇದೆ, ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಯುತ್ತಾ ಇದೆ, ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಈ ನಾಡಿನ ಮೂಲ ನಿವಾಸಿಗಳ ಮೇಲೆ ನಿರಂತರವಾದ ದಾಳಿಗಳು ನಡೆಯುವುದರ ಬಗ್ಗೆ ಈ ದೇಶದ ಮೊಟ್ಟ ಮೊದಲ ಪ್ರಜೆಯಾದ ಈ ನಾಡಿನ ಪ್ರೆಸಿಡೆಂಟ್ ಡಾಕ್ಟರ್ ಪ್ರಣಬ್ ಮುಖರ್ಜಿ ಅವರು ಆತಂಕ ಪಡಬೇಕಾಗಿದ್ದರೆ ಈ ದೇಶದ ಪ್ರಯಾಣ ಎಲ್ಲಿಗೆ ಎನ್ನುವುದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೆ. ಆದ್ದರಿಂದಲೇ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಹೇಳ್ತಾ ಇದೆ, ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಲಿ. ನಾವು ಅಪಾಯದ ಸೂಚನೆಯನ್ನು ಕಾಣುತ್ತಾ ಇದ್ದೇವೆ. ಯಾವ ಅಪಾಯ? ಆಗಾಗ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ಭಾರತ ಒಂದು ಆರ್ಥಿಕವಾದ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಭಾರತ ಎದುರಿಸ್ತಾ ಇರುವುದು ಆರ್ಥಿಕವಾದ ತುರ್ತು ಪರಿಸ್ಥಿತಿಯಲ್ಲ, ಬದಲಾಗಿ ಈ ದೇಶ ಎದುರಿಸುವ ಅತ್ಯಂತ ದೊಡ್ಡ ತುರ್ತು ಪರಿಸ್ಥಿತಿ ಎಂದರೆ ಮನುಷ್ಯ ಮನುಷ್ಯರನ್ನ ನಂಬಿಕೆ ಇಡುವ, ಜಾತಿ ಆಧಾರದಲ್ಲಿ, ಮತದ ಆಧಾರದಲ್ಲಿ, ವರ್ಗದ ಆಧಾರದಲ್ಲಿ, ವರ್ಣದ ಆಧಾರದಲ್ಲಿ ಮನುಷ್ಯರನ್ನು ಒಡೆಯುವಂತಹ ಕೃತ್ಯಗಳು ಯಾವ ತನಕ ಈ ದೇಶದಲ್ಲಿ ಮುಂದುವರಿಯುತ್ತದೋ ಅದಾಗಿದೆ ಈ ದೇಶದ ನಿಜವಾದ ತುರ್ತು ಪರಿಸ್ಥಿತಿ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರರೇ, ನಾವು ಇವತ್ತು ಯೋಚನೆ ಮಾಡಬೇಕಾದಂತಹ ವಿಚಾರ, ಈ ದೇಶ ಇವತ್ತು ಯಾರ ಕೈಯಲ್ಲಿದೆ? ನಮ್ಗೊತ್ತಿದೆ, ನಮ್ಮ ದೇಶದ ಡಿಫೆನ್ಸ್ ಸಮೇತ ಅತ್ಯಂತ ಪ್ರಮುಖವಾದ ವಿಚಾರಗಳನ್ನ ವಿದೇಶಿಯರಿಗೆ ಕೊಟ್ಟು ಅವರಿಗೆ ಹಂಚಿ
ನಾವು ನಮ್ಮನ್ನು ಸ್ವಯ ಮಾರಿಕೊಂಡಂತಹ ಒಂದು ಸನ್ನಿವೇಶದಲ್ಲಿ ಬತ್ತಿದ್ದೇವೆ. ಯೋಚನೆ ಮಾಡಬೇಕು, 1757 ಬ್ರಿಟಿಷರು ಈ ದೇಶದ ಮೇಲೆ ಮೊಟ್ಟ ಮೊದಲ ದಾಳಿಯನ್ನು ಮಾಡಿದರು. 1757 ಅಂದರೆ ಇಂದಿಗೆ ಕ್ಲಪ್ತವಾಗಿ 259 ವರ್ಷಗಳ ಹಿಂದೆ ಈ ದೇಶಕ್ಕೆ 10,000 ಕಿಲೋಮೀಟರ್ ಆಚರಣೆಯಿಂದ ಯಾಕೆ ಬ್ರಿಟಿಷ ಬಂದಿದ್ದ? ಪೆಪ್ಪರ್ ಮಾರಾಟ ಮಾಡುವುದಕ್ಕಾಗಿ ಬಂದಿದ್ದ, ಕಾಳು ಮೆಣಸನ್ನು ಮಾರಾಟ ಮಾಡುವುದಕ್ಕಾಗಿ ಬಂದಿದ್ದ. ಕಾಳು ಮೆಣಸನ್ನು ಮಾರಾಟ ಮಾಡುವ ಪೆಪ್ಪರ್ ಮರ್ಚೆಂಟ್ ಆಗಿ ಬಂದಂತಹ ಬ್ರಿಟಿಷರು ಈ ದೇಶದಲ್ಲಿದ್ದ 600ರಷ್ಟು ನಾಡರಸರು ಪರಸ್ಪರ ಭಿನ್ನ ಮತಗಳಲ್ಲಿ, ಕಚ್ಚಾಟಗಳಲ್ಲಿ, ಭಿನ್ನಾಭಿಪ್ರಾಯಗಳಲ್ಲಿ, ಸಂಘರ್ಷದಲ್ಲಿ ತೊಡಗಿದ್ದಾಗ ಇಲ್ಲಿ ಕೇವಲ ಕಾಳು ಮೆಣಸಿನ ಖರೀದಿ ಮಾತ್ರವಲ್ಲ, ಈ ದೇಶವನ್ನೇ ಖರೀದಿ ಮಾಡಬಹುದು ಎನ್ನುವಂತಹ ಒಂದು ಭಾವ ತನ್ನಲ್ಲಿ ಬಂದಾಗ 1757 ಜೂನ್ 23 ಆ ಪ್ಲಾಸಿಯನ್ನು ವಲಿ ಎಂಬಲ್ಲಿಯ ಸುಲ್ತಾನನಾಗಿದ್ದ ನವಾಬ್ ಸಿರಾಜುದ್ದೌಲಾನೊಂದಿಗೆ ಕಾದಾಡಿ ಬಾಬಾ ಬ್ರಿಟಿಷರು ಈ ದೇಶದ ಮೇಲೆ ಮೊಟ್ಟ ಮೊದಲ ದಾಳಿಯನ್ನು ಮಾಡಿದರು. ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಅತ್ಯಂತ ಸಣ್ಣ ಪ್ರಾಯದ 30 ವರ್ಷದೊಳಗಿನ ಪ್ರಾಯದ ನವಾಬ್ ಸಿರಾಜುದ್ದೌಲಾನನ್ನ ಕೊಂದು ಆತನನ್ನ ಸೋಲಿಸಿ ಈ ದೇಶವನ್ನು ವಶಪಡಿಸುವಂತಹ ಪ್ರಪ್ರಥಮ ಹೋರಾಟಕ್ಕೆ ಬ್ರಿಟಿಷರು ಚಾಲನೆ ಕೊಟ್ಟರು. ಅನಂತರ 1764 ಸಂಯುಕ್ತ ಮುಸ್ಲಿಂ ಸೇನೆಯನ್ನೆದುರಿಸಿ ಬಕ್ಸಾರ್ ಎನ್ನುವ ಪ್ರದೇಶದಲ್ಲಿ ಭೀಕರವಾದ ಯುದ್ಧವನ್ನು ಮಾಡಿ ಸಂಯುಕ್ತ ಮುಸ್ಲಿಂ ಸೇನೆಯ 10,000 ಸೈನಿಕರನ್ನು ಕೊಂದು 6,000 ಮಂದಿಯನ್ನು ಅರೆಸ್ಟ್ ಮಾಡಿ ಈ ದೇಶದಲ್ಲಿ ತಮ್ಮ ಅಧೀಶತ್ವವನ್ನು ಸ್ಥಾಪನೆ ಮಾಡುವ ಪ್ರಪ್ರಥಮವಾದಂತಹ ಹೋರಾಟವನ್ನು ಬ್ರಿಟಿಷರು ಮಾಡಿದರು. ಅಂದಿನಿಂದ 190 ವರ್ಷಗಳ ಕಾಲ ಈ ದೇಶದಲ್ಲಿರುವ ಪ್ರತಿಯೊಬ್ಬ ಮನುಷ್ಯ ಜಾತಿ ನೋಡದೆ, ಮತ ನೋಡದೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ಇಲ್ಲಿ ಹೇಳಿದ ಹಾಗೆ ಕಟ್ಟ ಹಿಂದುವಾಗಿದ್ದ ಮಹಾತ್ಮ ಗಾಂಧಿ ಈ ದೇಶದ ಸ್ವಾತಂತ್ರ್ಯದಲ್ಲಿ ಹೋರಾಡಿದ್ದಾರೆ. ಕಟ್ಟರ್ ಮುಸಲ್ಮಾನನಾಗಿದ್ದ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್, ಅಬುಲ್ ಕಲಾಂ ಆಜಾದ್ ಮುಂತಾದ ಮಹಾತ್ಮರುಗಳು ತನ್ನ ಜೀವದ ಹಂಗನ್ನು ತೊರೆದುಕೊಂಡು ನಾಡಿನ ಉದ್ದಾಮಕ್ಕಾಗಿ, ಉದ್ಧಾರಕ್ಕಾಗಿ ಹೋರಾಡಿದ್ದಾರೆ. 190 ವರ್ಷಗಳ ಕಾಲ ಹೋರ ಇಲ್ಲಿ ಆಳಿದ ಬ್ರಿಟಿಷರು ಸ್ವಯಂ ಕ್ರೈಸ್ತರಾಗಿದ್ದರೂ ಕೂಡ ಆ ಕ್ರೈಸ್ತರ ವಿರುದ್ಧ ಲಂಡನ್ ನಲ್ಲಿ ಹುಟ್ಟಿ ಮದ್ರಾಸ್ ನಲ್ಲಿ ತೀರಿ ಹೋದಂತಹ ಆನಿ ಬೆಸೆಂಟ್, ಹೋಮ್ ರೂಲ್ ಚಳವಳಿ ಮುಂತಾದ ಚಳವಳಿಗಳನ್ನು ಹಮ್ಮಿಕೊಂಡು ಬ್ರಿಟಿಷರ ವಿರುದ್ಧ ತೀವ್ರವಾದ ಹೋರಾಟವನ್ನು ಮಾಡಿದ್ದಾರೆ. ಆ ಹೋರಾಟದ ಫಲವಾಗಿ 1947 ಆಗಸ್ಟ್ 15 ಅರ್ಧರಾತ್ರಿಯಲ್ಲಿ ನಾವು ಪೂರ್ಣವಾದ ಸ್ವಾತಂತ್ರ್ಯವನ್ನು ಪಡೆದವು. ನನ್ನ ಸಹೋದರರೇ, ದೀರ್ಘವಾಗಿ ನಾನು ಇವತ್ತು ಮಾತನಾಡುವುದಿಲ್ಲ. ಸ್ವಾತಂತ್ರ್ಯವನ್ನು ಪಡೆಯುವುದರೊಂದಿಗೆ ನಮ್ಮ ಈ ನಾಡಿನ ಹಿರಿಯರು, ಪೂರ್ವಿಕರು ರಕ್ತವನ್ನು ಬಲಿದಾನ ಮಾಡಿ ಜೀವದ ಹಂಗನ್ನು ತೊರೆದು ಹೋರಾಟ ಮಾಡಿದ ನಮ್ಮ ಪೂರ್ವಿಕರಾದ ಮಹಾನುಭಾವರುಗಳು, 500,000 ಮಂದಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಹಾನಿಗೊಂಡ ಜೀವವನ್ನು ತಳೆದಂತಹ ಈ ಪವಿತ್ರವಾದ ಸ್ವಾತಂತ್ರ್ಯ ಸಂಗ್ರಾಮದ 500,000 ಮಂದಿಯ ನೋವಿನ ಕತೆ, ವ್ಯಥೆಯ ಕತೆ, ಯಾತನೆಯ ಕತೆ. ಅದರ ಪರಿಣಾಮವಾಗಿ 47 ಆಗಸ್ಟ್ 15 ಅರ್ಧರಾತ್ರಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದರೆ ಆ ಸ್ವಾತಂತ್ರ್ಯ ಖಂಡಿತವಾಗಿಯೂ ನಾವು ಬಯಸಿದ ಸ್ವಾತಂತ್ರ್ಯವಾಗಿರಲಿಲ್ಲ, ಅರ್ಥಪೂರ್ಣವಾದ ಸ್ವಾತಂತ್ರ್ಯವಾಗಿರಲಿಲ್ಲ. ನಿಮ್ಗೊತ್ತಿರೇ, ಸ್ವಾತಂತ್ರ್ಯದ ಬಳಿಕ ನಾವೊಂದು ಸಂವಿಧಾನವನ್ನು ಮಾಡಿಕೊಂಡೆವು, ಜಗತ್ತಲ್ಲಿ ಎಲ್ಲೂ ಸಿಗದಂತಹ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ. ನಮ್ಗೊತ್ತಿದೆ, ಭಾರತ ದೇಶದಲ್ಲಿರುವ ಸಂವಿಧಾನವೆಂದರೆ ಅದು ಈ ಜಗತ್ತಲ್ಲಿ ಬರೆಯಲ್ಪಟ್ಟಂತಹ ಅತ್ಯಂತ ಶ್ರೇಷ್ಠವಾದ ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತವಾದ ಸಂವಿಧಾನಗಳ ಸಾಲಿನಲ್ಲಿ ಭಾರತದ ಸಂವಿಧಾನವನ್ನು ಮೀರುವ ಯಾವುದೇ ಸಂವಿಧಾನವಿಲ್ಲ. ಆ ಸಂವಿಧಾನವನ್ನು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಾವು ಮಾಡಿಕೊಂಡಾಗ ನಾವು ಮಾಡಿದಂತಹ ಒಂದು ಅಗ್ರಿಮೆಂಟ್ ಇತ್ತು, ನಾವು ಮಾಡಿದಂತಹ ಒಂದು ಸಂವಿಧಾನವಿತ್ತು, ನಾವು ಮಾಡಿದಂತಹ ಒಂದು ವಿಶೇಷವಾದಂತಹ ಸಿದ್ಧಾಂತಗಳಿತ್ತು. ಅದೇನಾಗಿತ್ತು? ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸೋಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಇನ್ ಟು ಎ ಸೋವರಿನ್ ಸೋಷಲ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್, ಈ ದೇಶವನ್ನೊಂದು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವನ್ನಾಗಿ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಮಾತ್ರವಲ್ಲ, ಭಾರತ ದೇಶದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ, ಪೀಠಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಆ್ಯಂಡ್ ಇಟ್ ಸೆಕ್ಯೂರ್ ಟು ಆಲ್ ಇಸ್ ಸಿಟಿಸನ್ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್, ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಫ್ ಅಪರ್ಚುನಿಟಿ, ಸಮಾನವಾದ ಸ್ಥಾನಮಾನ, ಸಮಾನವಾದ ಅವಕಾಶಗಳು, ಸಮಾನವಾದ ಎಲ್ಲಾ ರೀತಿಯ ಸ್ವಾತಂತ್ರ್ಯಗಳನ್ನು ಕೊಡುವಂತಹ ಒಂದು ಸಂವಿಧಾನ ಸಿದ್ಧಾಂತಗಳ ಮೇಲೆ ನಾವು ನಂಬಿಕೆ ಇರಿಸಿ ಆ ಸಂವಿಧಾನದ ಪ್ರಕಾರ ಸ್ವತಂತ್ರ ಭಾರತದಲ್ಲಿ ಬದುಕನ್ನು ನಾವು ಪ್ರಾರಂಭ ಮಾಡಿದೆವು. ಆದರೆ ನನ್ನ ಸಹೋದರರೇ, ನಮ್ಮೊಳಗಿನ ಭಾರತ ಯಾತಕ್ಕಾಗಿ ಯಾವಾಗ ಜಾಗೃತಗೊಳ್ಳಬೇಕು ಅಂತ ನಾವು ಯೋಚನೆ ಮಾಡಿದರೆ ಸ್ವತಂತ್ರ ಭಾರತದಲ್ಲಿ 168 ದಿನಗಳ ಕಾಲ
ಮಹಾತ್ಮ ಗಾಂಧೀಜಿಯವರು ವಾಸವಾಗಿದ್ದರು. 168 ವರ್ಷಗಳ ದಿವಸಗಳ ಕಾಲ ಈ ಸ್ವತಂತ್ರ ಭೂಮಿಯಲ್ಲಿ ಬದುಕಿದ ಮಹಾತ್ಮ ಗಾಂಧಿ ಒಂದೇ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಷಣ ಮಾಡಿದ್ದಿಲ್ಲ, ಒಂದೇ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಕಾರ್ಯಕ್ರಮದಲ್ಲಿ ಉತ್ಸವದಲ್ಲಿ ಅವರು ಪಾಲ್ಗೊಂಡಿದ್ದಿಲ್ಲ, ಅವರೊಂದು ಸಂದೇಶವನ್ನು ಕೂಡ ಕೊಟ್ಟದಿಲ್ಲ. ಅವರಲ್ಲಿ ಕೇಳಲಾಯಿತು, ತಮ್ಮ ಜೀವವನ್ನು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸೆಳೆದಿದ್ದೀರಿ, ಅದಕ್ಕಾಗಿ ಸವೆದಿದ್ದೀರಿ, ಯಾತಕ್ಕಾಗಿ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಾ ಇಲ್ಲ? ಅವರು ಕೇಳಿದರು, ನನ್ನ ಅಂತರಾಳ ಬತ್ತಿ ಹೋಗಿದೆ, ನಾನು ಬಯಸಿದ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಾನು ಬಯಸಿದ್ದು ಕೇವಲ ರಾಜಕೀಯವಾದ ಸ್ವಾತಂತ್ರ್ಯ ಮಾತ್ರವಾಗಿರಲಿಲ್ಲ, ಮನುಷ್ಯ ಮನುಷ್ಯರನ್ನು ಪ್ರೀತಿ ಮಾಡುವ ಸ್ವಾತಂತ್ರ್ಯವಾಗಿತ್ತು, ಜಾತಿ ಮತ ಭೇದವಿಲ್ಲದೆ ಮನುಷ್ಯರೆಲ್ಲರೂ ಒಗ್ಗಟ್ಟಾಗಿ ನಾವು ಬದುಕುವಂತಹ ಸ್ವಾತಂತ್ರ್ಯವಾಗಿತ್ತು. ಅದಕ್ಕೆ ಅವರನ್ನು ಸಮ್ಮತಿಸಲಿಲ್ಲ, ಕೊನೆಗೊಳಿಸಲಿಲ್ಲ. ಸಹೋದರರೇ, ನನ್ನ ದೌತ್ಯ, ಇಫ್ ಐ ಡೈ ಐ ಮಸ್ಟ್ ಡೈ ಇನ್ ದ ಕೌಸ್ ಆಫ್ ಹಿಂದೂ ಮುಸ್ಲಿಂ ಯುನಿಟಿ, ನಾನು ಮರಣ ಹೊಂದುವುದಾದರೆ ಹಿಂದೂ ಮುಸ್ಲಿಂ ಏಕತೆಗಾಗಿ ಮರಣ ಹೊಂದುವಂತೆ ಘೋಷಣೆ ಮಾಡಿ ಅದರ ಸಾಕ್ಷಾತ್ಕಾರವಾಗಿ 1948 August 30 ಶುಕ್ರವಾರ ಸಾಯಂಕಾಲ 5:20 ದೆಹಲಿಯ ಬಿರ್ಲಾ ಮಂದಿರದ ಮುಂಭಾಗದಲ್ಲಿ ನಾಥುರಾಮ್ ವಿನಾಯಕ್ ಗೋಡ್ಸೆ ಎನ್ನುವ ಮತಾಂಧನ ಗುಂಡೇಟಿಗೆ ಬಲಿಯಾಗಿ ಮಹಾತ್ಮ ಗಾಂಧಿ ತೀರಿ ಹೋದ ಸಂದರ್ಭ ಕೂಡ ಈ ದೇಶದ ಹಿಂದೂ ಮುಸ್ಲಿಂ ಏಕತೆಗಾಗಿ ಅವರು ಮಾಡಿದಂತಹ ಹೋರಾಟವಾಗಿತ್ತು. ನನ್ನ ಪ್ರೀತಿಯ ಸಹೋದರರೇ, ಆ ಒಂದು ಆತಂಕವನ್ನು ನಾವು ಎದುರಿಸ್ತಾ ಇದ್ದೇವೆ, ನಾವು ಇವತ್ತು ಸ್ವೀಕರಿಸ್ತಾ ಇದ್ದೇವೆ. ಒಂದು ಕೋಮನ್ನು ಸಂಪೂರ್ಣವಾಗಿ ದೂರ ಮಾಡಿ ಈ ನಾಡನ್ನು ಸಂಪೂರ್ಣವಾಗಿ ಯಾವುದಾದರೊಂದು ಧಾರ್ಮಿಕವಾದ ಸಂಕೋಲೆಯಲ್ಲಿ ಬಂಧಿಸುವಂತಹ ಪ್ರಯತ್ನ ನಡೀತಾ ಇದೆ. ಆದರೆ ಅಂತಹ ಒಂದು ಪ್ರಯತ್ನ ಖಂಡಿತ ಈ ದೇಶದಲ್ಲಿ ನಡೆಯುವುದಿಲ್ಲ. ಯಾಕೆ ನಡೆಯುವುದಿಲ್ಲ ಅಂತ ಕೇಳಿದರೆ, ಸಂವಿಧಾನದ ತತ್ವಗಳಲ್ಲಿ ಒಳಪಡಿಸಿದ ಕಾರಣದಿಂದ ಮಾತ್ರವಲ್ಲ, ಸಹಸ್ರಮಾನಗಳ ಭಾರತದ ಚರಿತ್ರೆಯನ್ನು ನೋಡಿದರೆ ಈ ದೇಶ ಒಂದು ಸೆಕ್ಯುಲರ್ ದೇಶವಾಗಿತ್ತು. ಈ ದೇಶ ಯಾವತ್ತೂ ಕೂಡ ಒಂದು ಯಾವುದಾದ್ರೊಂದು ಕೋಮಿಗೆ ಸಂಬಂಧಪಟ್ಟ ದೇಶವಾಗಿರಲಿಲ್ಲ. ನೀವು ಯೋಚನೆ ಮಾಡಿ ನೋಡಬೇಕು, 4ನೇ ಶತಮಾನದಲ್ಲಿ ಅಶೋಕ ಈ ಜಾಗ ಈ ರಾಜ್ಯವನ್ನು ಆಳಿದಂತಹ ಸಂದರ್ಭದಲ್ಲಿ ಆತ ತನ್ನ ಧರ್ಮವಾದ ಬುದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡದೆ ಕಾಳಿಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದ. BC 3ನೇ ಶತಮಾನದಲ್ಲಿ ಈ ದೇಶವನ್ನು ಚಂದ್ರಗುಪ್ತ ಮೌರ್ಯ ಆಳಿದ ಸಂದರ್ಭದಲ್ಲಿ ಆತ ತನ್ನ ಧರ್ಮವಾದ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಜೈನ ಸಾಮ್ರಾಜ್ಯವನ್ನು ಕಟ್ಟದೆ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದ್ದ. 12ನೇ ಶತಮಾನದಿಂದ 19ನೇ ಶತಮಾನದ ತನಕ ದೀರ್ಘವಾದ 800 ವರ್ಷಗಳ ಕಾಲ ಈ ದೇಶವನ್ನ ಮುಸಲ್ಮಾನರು ಆಳ್ವಿಕೆ ಮಾಡಿದಾಗ ಅವರು ಯಾರು ಕೂಡ ಈ ದೇಶವನ್ನು ಇಸ್ಲಾಮಿ ಸಾಮ್ರಾಜ್ಯವನ್ನಾಗಿ ಕಟ್ಟಿಲ್ಲ. ಕುತುಬುದ್ದೀನ್ ಐಬಕ್ ಗುಲಾಮ ಸಾಮ್ರಾಜ್ಯವನ್ನ ಕಟ್ಟಿದರೆ ಜಲಾಲುದ್ದೀನ್ ಖಿಲ್ಜಿ ಖಿಲ್ಜಿ ಸಾಮ್ರಾಜ್ಯವನ್ನು ಕಟ್ಟಿದ. ಅದೇ ರೀತಿ ಬಹನುಲ್ ಖಾನ್ ಲೋಧಿ ಲೋಧಿ ಸಾಮ್ರಾಜ್ಯವನ್ನು ಕಟ್ಟಿದರೆ ಮೊಹಮ್ಮದ್ ಬಿನ್ ತೊಗಲ ತೊಗಲ ಸಾಮ್ರಾಜ್ಯವನ್ನು ಕಟ್ಟಿದ. ಖಿಜರ್ ಖಾನ್ ಸಯೀದ್ ಸಾಮ್ರಾಜ್ಯವನ್ನು ಕಟ್ಟಿದರೆ ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನು ಕಟ್ಟಿದ. ಯಾರೋ ಕೂಡ ಧಾರ್ಮಿಕ ಆಧಾರದಲ್ಲಿರುವ ಒಂದು ಸಾಮ್ರಾಜ್ಯವನ್ನು ಕಟ್ಟಿಲ್ಲ. 190 ವರ್ಷಗಳ ಕಾಲ ಈ ದೇಶವನ್ನು ಆಳಿದ ಬ್ರಿಟಿಷರು ಕೂಡ ಕ್ರಿಶ್ಚಿಯನ್ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ಬದಲಾಗಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಕಟ್ಟಿದರು. ಅಂದರೆ ಸಹಸ್ರಮಾನಗಳಿಂದ ಈ ದೇಶ ಕಾಪಾಡಿಕೊಂಡು ಬಂದಂತಹ ಶ್ರೇಷ್ಠವಾದ ಒಂದು ಭಾವವಾಗಿತ್ತು ಸೆಕ್ಯುಲರಿಸಂ, ಅಥವಾ ಎಲ್ಲ ಧರ್ಮಗಳು ಒಂದಾಗಿ ಕಾಣುವ, ಯಾವುದಾದರೊಂದು ಧರ್ಮವನ್ನು ವಿಶೇಷವಾದ ಸ್ಥಾನಮಾನವನ್ನು ಕೊಡದೆ ಅದನ್ನು ತುಷ್ಟೀಕರಿಸದೆ ಸರ್ವರಿಗೂ ಸಮಾನವಾದಂತಹ ಸ್ಥಾನಮಾನವನ್ನು ಕೊಡುವ ಒಂದು ನಾಡಾಗಿತ್ತು ನಮ್ಮ ಭಾರತ. 70ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಆತಂಕ ಏನೆಂದರೆ ಈ ಒಂದು ಆತ್ಮಕ್ಕೆ ಯಾವತ್ತೂ ಕೂಡ ಪೆಟ್ಟು ಬೀಳಬಾರದು. ಯುನಿಟಿ ಇನ್ ಡೈವರ್ಸಿಟಿ ಎನ್ನುವ ನಮ್ಮ ಸಂವಿಧಾನದ ಶ್ರೇಷ್ಠವಾದ ತತ್ವ, ಭಾರತದ ಆತ್ಮ ಅಂತ ನಾವು ಕರೆಯುವಂತಹ ಶ್ರೇಷ್ಠವಾದಂತಹ ಒಂದು ವಿಚಾರ ಯುನಿಟಿ ಇನ್ ಡೈವರ್ಸಿಟಿ ಅಲ್ ಇತಿಹಾದು ಫಿತ್ತೆನವು ಅನೇಕತೆಗಳಲ್ಲಿ ಏಕತೆ ಎನ್ನುವ ಈ ಸುಂದರವಾದ ಸಿದ್ಧಾಂತಕ್ಕೆ ಕೊಡಲಿಯಿಟ್ಟು ಬೀಳಬಾರದು. ಆ ಆತ್ಮಕ್ಕೆ ನೋವನ್ನುಂಟು ಮಾಡುವಂತಹ ಸಂಗತಿ ಯಾರಿಂದಲುಂಟು ಮಾಡಬಾರದು. ಆದ್ದರಿಂದಲೇ ಈ ನಾಡಿನ ಅತ್ಯಂತ ದೊಡ್ಡ ಒಂದು ವಿಭಾಗವನ್ನು ಸಂಘಟಿಸಿ ಭಾರತದ ಜಾಗೃತಿಯ ಬಗ್ಗೆ ನಾವು ಕೇಳಿಸ್ತಾ ಇದ್ದೇವೆ. ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಇನ್ನೊಂದು ರೀತಿಯಲ್ಲಿ ಅರ್ಥಪೂರ್ಣವಾಗಿದೆ. ಅದೇನೆಂದರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಗೌರವಾನ್ವಿತ ವ್ಯಕ್ತಿಯೊಬ್ಬರು ಈ ನಾಡಿನ ಒಂದು ಪ್ರಮುಖವಾದ ಖಾತೆಯನ್ನು ಅಲಂಕರಿಸಿದ್ದಾರೆ ಎನ್ನುವುದಲ್ಲ, ಅದಕ್ಕೆ ಬದಲಾಗಿ ಸನ್ಮಾನ್ಯ ತನ್ವೀರ್ ಶೇಟ್ ಅವರು ಈ ದೇಶದ ನಾಡಿನ ಶಿಕ್ಷಣ ಖಾತೆಯನ್ನು ಅವರು ಅಲಂಕರಿಸಿದ್ದಾರೆ. ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಖಾತೆಯನ್ನು ಅವರು ಅಲಂಕರಿಸಿದ್ದಾರೆ. ಪ್ರೀತಿಯ ಸಹೋದರರೇ, ಭಾರತದ ಸರ್ವ ಸಮಸ್ಯೆಗಳಿಗೂ ಕೂಡ ಏಕೈಕ ಪರಿಹಾರ ಬೆಳೆದು ಬರುತ್ತಿರುವಂತಹ ತಲೆಮಾರುಗಳಲ್ಲಿ ರಾಷ್ಟ್ರ ಪ್ರೇಮವನ್ನು ಸೌಹಾರ್ದವನ್ನು ಮೂಡಿಸಬೇಕೆನ್ನುವುದಾಗಿದೆ. ಒಂದು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ. 1992ರಲ್ಲಿ ಭಾರತ ದೇಶದ
ಗೋಲ್ಡನ್ ಜುಬಿಲಿ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತ ದೇಶದ ಸ್ವಾತಂತ್ರ್ಯದ ಸುವರ್ಣ ಜುಬಿಲಿ ಆಚರಣೆ ಮಾಡುವಾಗ 97 ಅಧಿಕೃತವಾಗಿ ಸರ್ಕಾರ ಹೊರಡಿಸಿದಂತಹ ಒಂದು ವರದಿಯನ್ನು ಓದಲು ಸಾಧ್ಯವಾಯಿತು. ಆ ವರದಿಯಲ್ಲಿ ಒಂದೊಂದು ಮಾತನ್ನು ಓದಲು ಸಾಧ್ಯವಾಯಿತು. ಸ್ವತಂತ್ರ ಭಾರತ 50 ವರ್ಷವನ್ನು ಪೂರ್ತಿ ಮಾಡುವಾಗ ಈ ದೇಶದ ಖಜಾನೆಯಿಂದ 60,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರುವುದು ಈ ನಾಡಿನ ಶೈಕ್ಷಣಿಕವಾದ ಅಭಿವೃದ್ಧಿಗಾಗಿ ಅಲ್ಲ, ಬಡವರ ಅಭಿವೃದ್ಧಿಗಾಗಿ ಅಲ್ಲ, ರೋಗಿಗಳ ಅಭಿವೃದ್ಧಿಯಾಗಿ ಅಲ್ಲ, ಗರ್ಭಿಣಿಯರ ಕ್ಷೇಮಕ್ಕಾಗಿ ಅಲ್ಲ, ಶಿಶುಗಳಿಗೆ ಪೌಷ್ಟಿಕವಾದ ಆಹಾರವನ್ನು ಕೊಡುವುದಕ್ಕಾಗಿ ಅಲ್ಲ. 50 ವರ್ಷ ಸ್ವತಂತ್ರ ಭಾರತ ಆಚರಣೆ ಮಾಡಿದಾಗ 60,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದು ಈ ದೇಶದಲ್ಲಿ ಕೋಮುವಾದವನ್ನು ಹತ್ತಿಕ್ಕುವುದಕ್ಕಾಗಿ ಮಾತ್ರ. ಒಂದು ಕಡೆಯಲ್ಲಿ ಕೋಮುವಾದ ಬಂದಾಗ ಅಲ್ಲಿಗೆ ಪೊಲೀಸರನ್ನು ಕಲಿಸಲು, ಗೃಹಮಂತ್ರಿ ಸಂದರ್ಶನ ಮಾಡಲು, ಮುಖ್ಯಮಂತ್ರಿ ಆಗಮಿಸಲು, ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದು ಮಾಡಿದಾಗ ಉಂಟಾಗುವ ನಷ್ಟಗಳನ್ನು ತುಂಬಿಸಲು, ಅಲ್ಲಿ ಯಾರಾದರೂ ಸತ್ತು ಹೋದರೆ ಗಾಯಗೊಂಡರೆ ಅವರ ಪರಿಶೀಲನೆ ಮಾಡಲು, ಇದಕ್ಕಾಗಿ ದೇಶದ ಬಡ ಖಜಾನೆಯಿಂದ 60,000 ಕೋಟಿ ರೂಪಾಯಿಗಳನ್ನು 50 ವರ್ಷಗಳಿಂದ ನಾವು ಖರ್ಚು ಮಾಡಿದ್ದರೆ, ಸನ್ಮಾನ್ಯ ತನ್ವೀರ್ ಸೋಟ್ರೊಂದಿಗೆ ನಾನೊಂದು ಮತ್ತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಕರ್ನಾಟಕ ರಾಜ್ಯದಲ್ಲಿ ವಾಸಿಸ್ತಾ ಇದ್ದೇವೆ. ಈ ಕರ್ನಾಟಕದಲ್ಲಿ ವಾಸಿಸುವಂತ ಹೇಳಿದರೆ ಈ ದೇಶದಲ್ಲಿರುವ 36 ರಾಜ್ಯಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಒಂದು ಭೂಮಿಯಾಗಿದೆ ಕರ್ನಾಟಕ. ಭಾರತ ಒಂದು ಬುಟ್ಟ ಬ್ರಹ್ಮಾಂಡವಾದೊಡೆ ಕರ್ನಾಟಕ ಒಂದು ಬುಟ್ಟ ಭಾರತ ನೋಡ, ಇಲ್ಲಿಲ್ಲದು ಎಲ್ಲಿಲ್ಲದ ತೋಡ, ಇಲ್ಲಿಯ ನೀರು ಸುದೆ, ಇಲ್ಲಿಯ ಮಣ್ಣು ಹೊನ್ನು, ಇಲ್ಲಿ ಜನ್ಮವನ್ನು ಬೇಡಿಕೊಂಡರೆ ಸರ್ವವನ್ನು ಬೇಡಿಕೊಂಡಂತೆ ಅಂತ ಸಿದ್ದಯ್ಯ ಪುರಾಣಕ್ಕೆ ಹೇಳಿದ್ದಾರೆ. ಆ ಮಾತಿನ ಮೂಲಕ ಕರ್ನಾಟಕದಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ಬರುತ್ತಿರುವಂತಹ ನಮಗೆ ತನ್ವೀರ್ ಸೇಠರ ಮೇಲೆ ಬಹಳ ದೊಡ್ಡ ನಿರೀಕ್ಷೆ ಇದೆ. ಏನೆಂದರೆ ರಾಜ್ಯದ ಪಠ್ಯಪುಸ್ತಕಗಳಲ್ಲಿ ಬದಲಾವಣೆಗಳನ್ನು ತಂದು, ಆ ಪಠ್ಯಪುಸ್ತಕಗಳಲ್ಲಿ ಜನರನ್ನು ಪ್ರೀತಿ ಮಾಡುವ ಅಂಶಗಳೇ ಒತ್ತನ್ನು ಕೊಟ್ಟು, ಒಂದನೇ ತರಗತಿಗೆ ಬರುವಂತಹ ಒಬ್ಬ ಹಿಂದೂ ಮಗು, ಕ್ರಿಶ್ಚಿಯನ್ ಮಗು, ಮುಸ್ಲಿಂ ಮಗು ಪರಸ್ಪರ ಕೈಗಳನ್ನು ಹಿಡಿದುಕೊಂಡು, ತಾನು ಯಾವ ಜಾತಿ ಅಂತ ಅವರಿಗೆ ಗೊತ್ತಿಲ್ಲ, ತಾನು ಯಾವ ಧರ್ಮ ಅಂತ ಅವನಿಗೆ ಗೊತ್ತಿಲ್ಲ, ನಾವು ಹಿರಿಯರು, ನಾವು ಕಿರಿಯರು, ನಾವು ಅವರು ಬಹಳ ಸುಂದರವಾಗಿ ಆಡ್ತಾ ಇದ್ದೇವೆ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ, ಇಷ್ಟೊಂದು